ಬಿಜೆಪಿ ಯಂಗ್ ಡೈನಾಮಿಕ್ ಲೀಡರ್ ಬಿ ವೈ ವಿಜೇಂದ್ರ ಮುಂದಿನ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ವದಂತಿಗಳು ಮಾತ್ರ ಹರಡುತ್ತಲೇ ಇವೆ. ಇಂತಹ ಹೊತ್ತಿನಲ್ಲೇ ವಿಜೇಂದ್ರ ಇಲ್ಲಿಂದಲೇ ಸ್ಪರ್ಧಿಸುತ್ತಾರೆ ಅಂತ ಬಿಎಸ್ವೈ ಹೇಳಿರೋದು ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿಸಿದೆ, ಮತ್ತೆ ಕೆಲ ನಾಯಕರಲ್ಲಿ ಗೊಂದಲ ಮೂಡಿಸಿದೆ. ಅಷ್ಟಕ್ಕೂ ವಿಜೇಂದ್ರ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಬಿಎಸ್ವೈ ಸೂಚಿಸಿದ್ದು ಯಾವ ಕ್ಷೇತ್ರ, ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಡುತ್ತಾ, ಈ ಕುರಿತು ಇನ್ನಷ್ಟು ಮಾಹಿತಿ ನೀಡುತ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಧಾನಸಭೆ ಚುನಾವಣೆಗೆ ಇನ್ನು 8 ತಿಂಗಳು ಬಾಕಿ ಇದೆ. ಎಲ್ಲ ಪಕ್ಷಗಳು ಕದನ ಕಣಕ್ಕೆ ಸಜ್ಜಾಗುತ್ತಿವೆ. ಇಂತಹ ಹೊತ್ತಿನಲ್ಲಿ ಬಿಎಸ್ವೈ ನೀಡಿದ ಹೇಳಿಕೆ ಬಂದು ಬಿಜೆಪಿಯಲ್ಲಿ ಗೊಂದಲ ಸೃಷ್ಟಿಸಿದೆ. ಅಷ್ಟಕ್ಕೂ ರಾಜಾ ಹುಲಿ ಹೇಳಿದ್ದೇನೋ, ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ನಾನು ಸ್ಪರ್ಧಿಸುವುದಿಲ್ಲ, ಪಕ್ಷವನ್ನು ಅಧಿಕಾರಕ್ಕೆ ತರಲು ರಾಜ್ಯ ಪ್ರವಾಸ ಮಾಡುತ್ತೇನೆ. ಅಷ್ಟೇ ಅಲ್ಲ, ಶಿಕಾರಿಪುರದಿಂದ ವಿಜೇಂದ್ರ ಸ್ಪರ್ಧೆಗೆ ಕಾರ್ಯಕರ್ತರಿಂದ ಒತ್ತಡವಿದೆ. ಹೀಗಾಗಿ ಈ ಕುರಿತು ಹೈಕಮಾಂಡ್ ಜೊತೆ ಮಾತನಾಡಿ ಒಪ್ಪಿಗೆ ಕೊಡಿಸುತ್ತೇನೆ, ಜೊತೆಗೆ ವಿಜೇಂದ್ರನಿಗೆ ಸ್ಪರ್ಧಿಸಲು ಸೂಚಿಸುತ್ತೇನೆ ಎಂದು ಬಿಎಸ್ವೈ ಹೇಳಿದ್ದಾರೆ. ವಯಸ್ಸಿನ ಲೆಕ್ಕಾಚಾರದಿಂದಾಗಿ ಬಿಎಸ್ವೈ ಮುಂದಿನ ಚುನಾವಣೆ ರಾಜಕಾರಣದಿಂದ ಹಿಂದೆ ಸರಿಯಲು ಮನಸ್ಸು ಮಾಡಿದ್ದಾರೆ ಎನ್ನಲಾಗ್ತಿದೆ. ಹಾಗಾದರೆ ಶಿಕಾರಿಪುರದಿಂದ ವಿಜೇಂದ್ರ ಸ್ಪರ್ಧೆಗೆ ಅವಕಾಶ ಮಾಡಿಕೊಡುತ್ತಾ ಇಲ್ಲ ಇಲ್ಲ ಎನ್ನುತ್ತವೆ ಮೂಲಗಳು. ಬಿಜೆಪಿಯ ಫೈರ್ ಬ್ರ್ಯಾಂಡ್ ವಿಜೇಂದ್ರ ಶಿಕಾರಿಪುರದಿಂದ ಸ್ಪರ್ಧಿಸುವುದು ಡೌಟ್. ಬಿಜೆಪಿ ಭದ್ರಕೋಟೆಯಲ್ಲಿ ಯಾರು ನಿಂತರೂ ಗೆಲುವು ನೀರು ಕುಡಿದಷ್ಟೇ ಸಲ್ಲಿಸು. 2023 ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕೇಸರಿ ಪಡೆ ಅಧಿಕಾರ ಹಿಡಿಯಲೇಬೇಕು ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಶಿಕಾರಿ ಆಡಬೇಕು. ಹೀಗಾಗಿ ವಿಜೇಂದ್ರನ್ನು ಹಳೆ ಮೈಸೂರು ಭಾಗದ ಯಾವುದಾದರೂ ಒಂದು ಕ್ಷೇತ್ರದಿಂದ ಬಿವಿವೈರನ್ನು ಕಣಕ್ಕಿಳಿಸಿ ಭರ್ಜರಿ ಬೇಟೆ ಆಡಬೇಕು ಅಂತ ಬಿಜೆಪಿ ಹೈಕಮಾಂಡ್ ಕಾದು ಕುಳಿತಿದೆ. ಈ ಪ್ರಾಂತ್ಯದಲ್ಲಿ 89 ಕ್ಷೇತ್ರಗಳಿದ್ದು ವಿಜೇಂದ್ರ ವರ್ಚಸ್ಸು ಜಾತಿ ಬೆಂಬಲ ಗಿಟ್ಟಿಸಿ ಒಳ್ಳೆಯ ಫಸಲು ಎತ್ತಲು ರಾಜ್ಯ ಬಿಜೆಪಿ ನಾಯಕರು ಹಾಗೂ ಡೆಲ್ಲಿ ನಾಯಕರು ತೀರ್ಮಾನಿಸಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಲ್ಲಿ ವಿಜೇಂದ್ರ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಎಂಬುದು ಅಂತಿಮವಾಗಿಲ್ಲವಾದರೂ ಶಿಕಾರಿಪುರ ಬಿಜೆಪಿ ಕಾರ್ಯಕರ್ತರು ಮನತೃಪ್ತಿಗೊಳಿಸಲು ಸಮಾಧಾನದ ಮಾತನಾಡಿದ್ದಾರೆ ಅಷ್ಟೇ.